ಎ1 ಕೆಟಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ಮೇ 4, ಬಳ್ಳಾರಿ ಜಿಲ್ಲಾ ಸವಿತ ಸಮಾಜ ಹಾಗೂ ಬಂಗಾರಪೇಟೆ ತಾಲೂಕು ಸವಿತ ಸಮಾಜ, ಶ್ರೀನಿವಾಸಪುರ ತಾಲೂಕು ಸವಿತ ಸಮಾಜದ ಸಹಯೋಗದಲ್ಲಿ ಮಂಗಳವಾರದಂದು ನಗರದ ಅಂತರಗಂಗಾ ಬುದ್ಧಿಮಾನ್ಯ ಮಕ್ಕಳ ವಸತಿ ಶಾಲೆ ಹಾಗೂ ವೃದ್ಧಾಶ್ರಮಕ್ಕೆ ಕೋವಿಡ್-19 ಅಂಗವಾಗಿ ದಿನಸಿ ಹಾಗೂ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ವಿತರಿಸಲಾಯಿತು. ಕೋಲಾರ ಜಿಲ್ಲಾ ಸವಿತ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷ ಎಸ್ ಮಂಜುನಾಥ್ ಮಾತನಾಡಿ, ಕೋವಿಡ್-19 ಸಂದರ್ಭದಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಗೆ ತಮ್ಮಿಂದಾದ ಸಹಾಯ ಹಸ್ತವನ್ನು ಚಾಚಬೇಕು. ಉಳ್ಳವರು ಇಂತಹ ಕಾರ್ಯಗಳನ್ನು ಮಾಡುವ ಮೂಲಕ ಬೇರೆಯವರಿಗೆ ಮಾದರಿಯಾಗಬೇಕೆಂದು ತಿಳಿಸಿದರು. ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಎಸ್ಜಿ ನಾಗರಾಜ್ ಮಾತನಾಡಿ, ಪ್ರತಿಯೊಬ್ಬರು ಮಾಸ್ಕ್, ಸ್ಯಾನಿಟರಿ, ಸಾಮಾಜಿಕ ಅಂತರವನ್ನು ಪಾಲಿಸುವ ಮೂಲಕ ಕೋವಿಡ್ ಮಹಾಮಾರಿಯಿಂದ ತಮ್ಮ ಕುಟುಂಬ ಹಾಗೂ ತಮ್ಮನ್ನು ರಕ್ಷಿಸಿಕೊಳ್ಳಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷ ಕೆ ನರಸಿಂಹಮೂರ್ತಿ, ಅಂತರಗಂಗಾ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯ ಕಾರ್ಯದರ್ಶಿ ಶಂಕರ್, ಖಜಾಂಚಿ ಚಂದ್ರಶೇಖರ್, ಇನ್ನೂ ಅನೇಕ ಮುಂತಾದವರು ಹಾಜರಿದ್ದರು. ಕೋಲಾರ ಜಿಲ್ಲಾ ಅಂತರಗಂಗಾ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಮತ್ತು ವೃದ್ಧಾಶ್ರಮದಲ್ಲಿ ಅಂತರಗಂಗೆ ಕೀಲ್ಕೋಟೆಯಲ್ಲಿ ನಮ್ಮ ಕೋಲಾರ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಹಾಗೂ ಬಂಗಾರಪೇಟೆ ತಾಲೂಕು ಸವಿತಾ ಸಮಾಜ ಮತ್ತು ಶ್ರೀನಿವಾಸಪುರ ತಾಲೂಕು ಸವಿತಾ ಸಮಾಜದ ವತಿಯಿಂದ ನಮ್ಮ ಕೋಲಾರ ಜಿಲ್ಲಾ ಗೌರವಾಧ್ಯಕ್ಷರಾದ ಎಸ್ ಮಂಜುನಾಥನವರ ಕೊಡುಗೆಯಾಗಿ ಈ ಬುದ್ಧಿಮಾಂದ್ಯ ಶಾಲೆಯಲ್ಲಿ ನಾವು ಕೋವಿಡ್ನಿಂದ ತುಂಬ ತೊಂದರೆ ಒಳಗಾಗಿರುವಂಥ ಮಕ್ಕಳಿಗೆ ಆಹಾರ ಪೂರೈಕೆ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಅಕ್ಕಿ, ರಾಗಿ, ಎಣ್ಣೆ, ದಿನಸಿ ವಸ್ತುಗಳು ಮತ್ತು ಸ್ಯಾನಿಟೈಸರು, ಮಾಸ್ಕ್ಗಳನ್ನು ಈ ಮೂಲಕ ಒದಗಿಸಿಕೊಡಲು ನಮ್ಮ ಮಂಜುನಾಥನವರು ಕೊಡುಗೆ ನೀಡಿರುವುದು ತುಂಬ ಸಂತೋಷಕರವಾದ ವಾತಾವರಣವಾಗಿದೆ. ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಎಲ್ಲ ನನ್ನ ವೈಯಕ್ತಿಕ ಮತ್ತು ನಮ್ಮ ಗುರುಗಳಾದಂಥ ಚಂದ್ರಶೇಖರಣ್ಣವರಿಗೆ ಮತ್ತು ಶಂಕರಣ್ಣವರಿಗೆ ನಮ್ಮ ಮಂಜುನಾಥನವರಿಗೆ ಈ ಸೇರಿರುವಂಥ ಎಲ್ಲಕ್ಕಂತೂ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ದಿನದಲ್ಲಿ ನಮಗೆ ಸವಿತಾ ಸಮಾಜದ ಕಡೆಯಿಂದನೂ ನಮ್ಮ ಮಂಜುನಾಥ್ ಅವರು ಮತ್ತು ಬಂಗಾರಪೇಟೆ ಶ್ರೀನಿವಾಸಪುರ ತಾಲೂಕುಗಳ ಅಧ್ಯಕ್ಷರುಗಳು ಬಂದು ಇಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತಾ ಇದೆ. ವಿಶೇಷ ಇಲ್ಲಿ ಈ ಮಕ್ಕಳಿಗೆ ನಮ್ಮ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು ದೂರ ತಳೆದಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಕೊರೋನಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಮಗೆ ಈ ಮಹಿಳಾ ಸವಿತಾ ಸಮಾಜದವರು ಈ ಒಂದು ದಿನಸಿ ವಸ್ತುಗಳು ಮತ್ತು ಸ್ಯಾನಿಟೈಸು ಹಾಗೆ ಮಾಸ್ಕ್ಗಳನ್ನು ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ. ಇದೇ ರೀತಿ ದಯವಿಟ್ಟು ಹಲವಾರು ದಾನಿಗಳು, ಸಹೃದಯ ದಾನಿಗಳು ಈ ಒಂದು ಸಹಕಾರವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತೀವಿ. ಬಹಳ ಸಂಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭ ಇವತ್ತು. ಬರೀ ನಾವೊಬ್ಬರೇ ಅಲ್ಲ, ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯ, ದೇಶ, ವಿಶ್ವವನ್ನೇ ಇದು ವ್ಯಾಪಿಸಿ ಬಹಳ ತೊಂದರೆ ಕೊಡ್ತಾ ಇರ್ತಕ್ಕಂಥ ಈ ಕೊರೋನಾ ವೈರಸ್ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇದನ್ನು ಓಡಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಅದರಲ್ಲಿ ಮೊದಲನೇದಾಗಿ ಎಲ್ಲರೂ ಮಾಸ್ಕನ್ನು ಬಳಸ್ತಾ ಅವರವರು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದರೂ ದಯವಿಟ್ಟು ಈ ಕಾಯಿಲೆಯನ್ನು ದೂರಪಡಿಸ್ಕೊಂಡು ನಮ್ಮೆಲ್ಲರ ಉಳುವಿಕೆಯನ್ನು ನಾವು ಬಯಸೋಣ. ಜೊತೆಗೆ ನಮ್ಮ ಜೊತೆಗೆ ಎಲ್ಲರನ್ನು ಉಳಿಸ್ಕೊಳ್ತಾ ಉತ್ತಮವಾದ ಒಂದು ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಎ1 ಕೆಟಿ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಕ್ಷಿಸಿ.